ಇನ್ನು ಮುಂದಿನ ಸುದ್ದಿ, ಹೊಸ ಸರ್ಕಾರದಲ್ಲಿ ಸ್ಪೀಕರ್ ಆಗುವ ಅರ್ಹತೆ ತನಗೆ ಇಲ್ಲವೆಂದುವ ಮೂಲಕ ಪರೋಕ್ಷವಾಗಿ ಸ್ಪೀಕರ್ ಹುದ್ದೆಯನ್ನು ಅರವಿಂದ್ ದೇಶಪಾಂಡೆ ತಳ್ಳಿಹಾಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ದೇಶಪಾಂಡೆ, ನಾಳೆ ಸಚಿವ ಸಂಪುಟ ರಚನೆಯಾಗಲಿದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಸಚಿವ ಸಂಪುಟದಲ್ಲಿ ನಾನು ಇರೋ ಬಗ್ಗೆ ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ರಾಜ್ಯದ ಸಚಿವ ಸಂಪುಟದಿಂದ ಹಿರಿಯರನ್ನು ಕೈ ಬಿಡೋ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಈಗಾಗಲೇ ರಾಜ್ಯದಲ್ಲಿ ನಾನು 8 ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೇನೆ. ಈ ಬಾರಿ ಏನು ಮಾಡ್ತಾರೋ ಏನಿಲ್ಲ ಅನ್ನೋದು ಅವ್ರಿಗೆ ಬಿಟ್ಟ ವಿಚಾರವಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರದ ಸ್ಪೀಕರ್ ಆಗುವ ಸರ್ಕಾರದಲ್ಲಿ ಸ್ಪೀಕರ್ ಆಗುವ ಅರ್ಹತೆ ನನಗೆ ಇಲ್ಲವೆಂದು ಅನಿಸುತ್ತಿದೆ. ಅದು ಬಹಳ ದೊಡ್ಡ ಹುದ್ದೆಯಾಗಿದ್ದು ಸರ್ಕಾರದಲ್ಲಿಯೇ ಅತ್ಯಂತ ಜವಾಬ್ದಾರಿ ಹುದ್ದೆಯಾಗಿದೆ. ಇದರ ಬಗ್ಗೆ ನನ್ನ ಜೊತೆ ಯಾರು ಚರ್ಚೆಯನ್ನು ಮಾಡಿಲ್ಲ ಅಂತ ದೇಶಪಾಂಡೆ ಹೇಳಿದ್ದಾರೆ. ಯಾರು ಹೇಳಿರ್ಬೋದು ಮೋಸ್ಟ್ಲಿ ನಿಮ್ಮನ್ನ ಸ್ಪೀಕರ್ ಮಾಡ್ತಾರೆ ಅಂದ್ರೆ ಸಚಿವ ಸ್ಥಾನ ಕೊಡಲ್ಲ ಅಂತ ನಿಮಗೆ ಅಂತ. ಹೌದು, ಅದಕ್ಕೆ ಯಾಕೆ ಇರಲಿ, 8 ಜನ ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದಾರೆ, ಇನ್ನು ಸಾಕಲ್ವಾ? ಲಾಸ್ಟ್ ಟೈಮ್ ಎಲ್ಲೋ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವರು ಎಲ್ಲ ಆರೋಪ ಮಾಡಿದ್ರು, 1000 ಕೊಟ್ಟಿನ ಹೇಳ್ತಾರ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ತರ ಮಾತನಾಡಿದ್ರು. ಹೌದು, ನಾನು ಬೇಕಾದ್ರೆ ಕೊಡಬಲ್ಲೆ ಅನ್ನೋ ತರ ಊಹಾಪೋಹ ಆಗಿತ್ತು, ದೊಡ್ಡ ಮೇಲೆ ಚರ್ಚೆ ಆಗಿತ್ತು. ದೇಶಪಾಂಡೆ ಅವ್ರು ದುಡ್ಡು ಕೊಡ್ತಾರಂತೆ ಮಂತ್ರಿ ಮುಖ್ಯಮಂತ್ರಿ ಆಗೋದಕ್ಕೆ ಅಂತೆಲ್ಲ ಚರ್ಚೆ ಆಗಿತ್ತು. 2018 ಏನು ಸಮ್ಮಿಶ್ರ ಸರ್ಕಾರ ಬಂತಲ್ಲ, ಸಿದ್ದರಾಮಯ್ಯ ಏನು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ರು ಆ ಒಂದು ಸಮಯದಲ್ಲಿ, ಕುಮಾರಸ್ವಾಮಿ CM ಆಗಿದ್ರು, DCM ಆಗಿ ಪರಮೇಶ್ವರ್ ಇದ್ರು. ಅಂತ ಸಮಯದಲ್ಲಿ ದೇಶಪಾಂಡೆ CM ಆಗ್ತಾರಂತೆ ಅನ್ನೋ ಚರ್ಚೆ ಇತ್ತು. ಇದು ಊಹಾಪೋಹ, ವದಂತಿ. ಹೌದು, ಇಲ್ಲ 1000 ಕೋಟಿಯನ್ನು ಕೊಡ್ತಾರಂತೆ ಹಂಗೆ ಹಿಂಗೆ ಚರ್ಚೆ ಆಗಿತ್ತು. ಅದಾದ್ಮೇಲೆ ಆಗ್ಲಿಲ್ಲ. ಒಮ್ಮಸಾರಿ ಗೆದ್ದವ್ರೆ ಅರವಿ ದೇಶಪಾಂಡೆ ಅವರು, ಅವರೇ ಹೇಳಿದಂತೆ 8 ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದಾರೆ. ಸಾಕು, ಇನ್ನು ಸಾಕಲ್ವ? ಹೊಸ ಅವಕಾಶ ಕೊಡ್ಬೇಕಪ್ಪ. ಸ್ಪೀಕರ್ ಆಗ್ಬಿಟ್ಟು ಕಿರಿಯರಿಗೆ ಒಂದಷ್ಟು ಮಾರ್ಗದರ್ಶನ ಕೊಟ್ರೆ ಆಯ್ತು. ಹಂಗೆ